ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳು ಇದರ ವಿವರಣೆಯ ಮುಂದುವರಿದ ಭಾಗ ಇದು ಹಿಂದೆ ನೀಡಿದ ಯೂಟ್ಯೂಬ್ ಲಿಂಕಿನಲ್ಲಿ ನಾನು ನಿಮಗೆ ಬ್ರಿಟಿಷ್ ಸಂವಿಧಾನದ ಮೊದಲ ಎರಡು ಲಕ್ಷಣಗಳನ್ನು ವಿವರಿಸಿದೆ ಇವತ್ತು ಅದರ ಮುಂದುವರಿಕೆ ಫಸ್ಟ್ ಲಿಂಕ್ ವಿಡಿಯೋವನ್ನು ನೀವು ಕೇಳಿದ ನಂತರ ನೀವು ಇದನ್ನು ಕೇಳಬೇಕು ಹಾಗೆಯೇ ವಿವರಣೆ ಮುಂದುವರಿತಾ ಹೋಗ್ತದೆ ಬ್ರಿಟಿಷ್ ಸಂವಿಧಾನದ ಇನ್ನೊಂದು ಪ್ರಮುಖ ಲಕ್ಷಣ ಸಂಸದೀಯ ಸರ್ವೋಚ್ಚತೆ ಪಾರ್ಲಿಮೆಂಟರಿ ಸವರೆಂಟಿ ವಾಟ್ ಈಸ್ ದ ಐಡಿಯಾ ಆಫ್ ಪಾರ್ಲಿಮೆಂಟರಿ ಸವರೆಂಟಿ ಸಂಸದೀಯ ಸರ್ವೋಚ್ಚತೆ ಅಂದರೆ ಏನು ಅರಸರು ರಾಷ್ಟ್ರದ ನಾಮ ಮಾತ್ರ ಸಂವಿಧಾನಿಕ ಒಡೆಯರು ಮೊನಾರ್ಕಿ ಈಸ್ ದ ನಾಮಿನಲ್ ಹೆಡ್ ಆಫ್ ದ ಸ್ಟೇಟ್ ನಾಮ ಮಾತ್ರ ತೋರಿಕೆಗೆ ಮಾತ್ರ ರಿಯಲ್ ಪವರ್ಸ್ ಆರ್ ಎಕ್ಸಸೈಸ್ಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಹೆಡ್ಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಅಸಲಿ ಅಧಿಕಾರಗಳು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದಿಂದ ಚಲಾವಣೆ ಆಗ್ತದೆ ಇದು ಸಂಸದೀಯ ಪ್ರಜಾತಂತ್ರದ ಪ್ರಮುಖ ಪರಿಕಲ್ಪನೆ ಇಟ್ ಈಸ್ ದ ಬೇಸಿಕ್ ಐಡಿಯಾ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ನೋಡಿ ಅಲ್ಲಿ ಎರಡು ಶಬ್ದಗಳು ಲ್ಯಾಟಿನ್ ಶಬ್ದಗಳು ಡಿಜೂರೆ ಮತ್ತು ಡಿಫ್ಯಾಕ್ಟೋ ಅಧಿಕಾರಗಳು ಇದು ನಿಮಗೆ ಗೊತ್ತಿರಬೇಕು ಅದರ ಅರ್ಥ ತಿಳಿದಿರಬೇಕು ಡಿಫ್ಯಾಕ್ಟೋ ಅಂದರೆ ಟ್ರೂ ಇನ್ ಫ್ಯಾಕ್ಟ್ ವಾಸ್ತವಿಕತೆಯಲ್ಲಿ ಇರುವಂಥದ್ದು ಡಿಜೂರೆ ಅಂದರೆ ಅಕಾರ್ಡಿಂಗ್ ಟು ದ ಲಾ ಕಾನೂನಿನ ಪ್ರಕಾರ ಇರುವಂಥದ್ದು ಡಿಫ್ಯಾಕ್ಟೋ ಡಿಜೂರೆ ಲ್ಯಾಟಿನ್ ಶಬ್ದಗಳು ನೆನಪಿಟ್ಟುಕೊಳ್ಳಿ ಈಗ ಅರಸರು ನಾಮ ಮಾತ್ರ ಅಧಿಕಾರಿ ಕಾನೂನಿನ ಪ್ರಕಾರ ಅಧಿಕಾರಿ ಯಾರು ಅರಸರು ಡಿಜೂರೆ ಆದರೆ ಅವರ ಅಧಿಕಾರಗಳು ಚಲಾಯಿಸುವುದು ದ ಪವರ್ಸ್ ಆಫ್ ದ ಕಿಂಗ್ಸ್ ಆರ್ ಎಕ್ಸಸೈಸ್ಡ್ ಇನ್ ರಿಯಾಲಿಟಿ ವಾಸ್ತವದಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದನ್ನು ಡಿಫ್ಯಾಕ್ಟೋ ಅಂತ ಹೇಳಿ ಪರಿಗಣಿಸ್ತಾರೆ ಈ ಐಡಿಯಾ ನೋಡಿ ಅಲ್ಲಿ ಬರ್ತದೆ ಶಾಸಕಾಂಗವನ್ನು ಜನರು ಚುನಾಯಿಸ್ತಾರೆ ಲೆಜಿಸ್ಲೇಚರ್ ಈಸ್ ಇಲೆಕ್ಟೆಡ್ ಬೈ ದ ಪೀಪಲ್ ಜನರ ಚುನಾಯಿತ ಶಾಸಕಾಂಗದಿಂದ ಫ್ರಮ್ ದ ಇಲೆಕ್ಟೆಡ್ ಲೆಜಿಸ್ಲೇಚರ್ ಕಾರ್ಯಾಂಗ ರಚನೆ ಆಗ್ತದೆ ಎಕ್ಸಿಕ್ಯೂಟಿವ್ ಈಸ್ ಫಾರ್ಮ್ಡ್ ಇಲ್ಲಿ ನೀವು ಬಹುಮತ ಆಡಳಿತದ ಪರಿಕಲ್ಪನೆ ಬರ್ತದೆ ದ ಕಾನ್ಸೆಪ್ಟ್ ಆಫ್ ಮೆಜಾರಿಟಿ ರೂಲ್ ಶಾಸಕಾಂಗದಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಸಿಗ್ತದೆ ಅವರು ಕಾರ್ಯಾಂಗವನ್ನು ರಚಿಸ್ತಾರೆ ದ ಮೆಜಾರಿಟಿ ಪಾರ್ಟಿ ಇನ್ ದ ಪಾರ್ಲಿಮೆಂಟ್ ಫಾರ್ಮ್ಸ್ ದ ಗೌರ್ಮೆಂಟ್ ಹಾಗೂ ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿಯನ್ನು ಹೊಂದಿರ್ತದೆ ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ಇದು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಮೂಲದಲ್ಲೇ ಗೊತ್ತಿರಬೇಕು ಶುಡ್ ನೋ ದ ಬೇಸ್ ಸಂಸದೀಯ ಶಾಸಕಾಂಗ ಅಥವಾ ಸಂಸದೀಯ ಪ್ರಭುತ್ವ ಅಂದರೆ ಏನು ಅಂದರೆ ಈ ಐಡಿಯಾ ಯಾವುದು ಅರಸರು ನಾಮ ಮಾತ್ರ ನಿಜ ಅಧಿಕಾರಗಳು ಪ್ರಧಾನಮಂತ್ರಿ ಮಂತ್ರಿಮಂಡಲದಲ್ಲಿ ಚುನಾಯಿತ ಶಾಸಕಾಂಗ ಶಾಸಕಾಂಗದಿಂದ ಕಾರ್ಯಾಂಗದ ರಚನೆ ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿಯನ್ನು ಹೊಂದಿರುವುದು ಇದಕ್ಕೆ ಇನ್ನೂ ಹೆಚ್ಚು ಕೆಲವು ವಿಷಯಗಳು ಇವೆ ಈಗ ಸಂಸದೀಯ ಸರ್ವೋಚ್ಚತೆಯಲ್ಲಿ ಜವಾಬ್ದಾರಿಯ ಕಾರ್ಯಾಚರಣೆ ಹೇಗಿರುತ್ತದೆ ಅಂದರೆ ಅಧಿಕಾರ ಜವಾಬ್ದಾರಿ ವ್ಯಕ್ತಿಗತ ಮತ್ತು ಸಾಮೂಹಿಕ ನೆಲೆಯಲ್ಲಿ ಇರುತ್ತದೆ ದ ಪ್ರಾಕ್ಟೀಸ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಬೈ ದ ಎಕ್ಸಿಕ್ಯೂಟಿವ್ ಕಾರ್ಯಾಂಗಕ್ಕೆ ಶಾಸಕಾಂಗದಲ್ಲಿ ಬಹುಮತ ಇರುವವರೆಗೆ ಆ್ಯಸ್ ಲಾಂಗ್ ಆ್ಯಸ್ ಎಕ್ಸಿಕ್ಯೂಟಿವ್ ಎಂಜಾಯ್ಸ್ ಮೆಜಾರಿಟಿ ಇನ್ ದ ಪಾರ್ಲಿಮೆಂಟ್ ಅದು ಅಧಿಕಾರದಲ್ಲಿ ಇರ್ತದೆ ಇಟ್ ರಿಮೈನ್ಸ್ ಇನ್ ಪವರ್ ಸಿನ್ಸ್ ಪಾರ್ಲಿಮೆಂಟ್ ಈಸ್ ಇಲೆಕ್ಟೆಡ್ ಬೈ ದ ಪೀಪಲ್ ಸಂಸತ್ತು ಪಾರ್ಲಿಮೆಂಟ್ ಅಂದರೆ ಸಂಸತ್ತು ಜನರಿಂದ ಚುನಾಯಿತವಾಗಿರುವುದರಿಂದ ಅದರ ಶ್ರೇಷ್ಠತೆ ಇಟ್ ಈಸ್ ಸುಪ್ರೀಂ ಸುಪ್ರೀಂ ಯಾಕೆ ಯಾಕೆ ಅಂದರೆ ಅದು ಜನರಿಂದ ಚುನಾಯಿತವಾಗಿರುತ್ತದೆ ಸುಪ್ರಮೆಸಿ ಆಫ್ ದ ಪಾರ್ಲಿಮೆಂಟ್ ಅಂತ ಇದನ್ನು ಕರೀತಾರೆ ಇದನ್ನೇ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅಂತ ಕರೀತಾರೆ ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ ಈಸ್ ಕಾಲ್ಡ್ ವೆಸ್ಟ್ ಮಿನಿಸ್ಟರ್ ಮಾಡೆಲ್
ಯಾಕೆ ವೆಸ್ಟ್ ಮಿನಿಸ್ಟರ್ ಮಾಡೆಲ್? ವೈ ವೆಸ್ಟ್ ಮಿನಿಸ್ಟರ್ ಮಾಡೆಲ್? ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಯಾಕೆ ಅಂತ ಹೇಳಿದರೆ, ಬ್ರಿಟಿಷ್ ಸಂಸತ್ತಿನ ಕಟ್ಟಡ ದ ಪಾರ್ಲಿಮೆಂಟ್ ಆಫ್ ಇಂಗ್ಲೆಂಡ್ ವೆಸ್ಟ್ ಮಿನಿಸ್ಟರ್ ಎನ್ನುವ ಪ್ಯಾಲೇಸ್ನಲ್ಲಿ ಇದೆ. ಈಸ್ ಲೊಕೇಟೆಡ್ ಇನ್ ಎ ಪ್ಯಾಲೇಸ್ ಕೋಲ್ಡ್ ವೆಸ್ಟ್ ಮಿನಿಸ್ಟರ್. ಆರಂಭದ ಸ್ಲೈಡ್ನಲ್ಲಿ ನಾನು ಅದರ ಚಿತ್ರ ನಿಮಗೆ ಹಾಕಿದ್ದಾನೆ, ವೆಸ್ಟ್ ಮಿನಿಸ್ಟರ್ ಪ್ಯಾಲೇಸ್ ಇದೆ, ಅದನ್ನು ನೋಡ್ಕೊಳ್ಬೇಕು, ಅದನ್ನು ನೀವು ನೋಡಿ. ಸೊ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಎನ್ನುವಂಥ ಶಬ್ದದ ಉಗಮ ಅಲ್ಲಿಂದ ಬರ್ತದೆ. ಅರ್ಥ ಆಯಿತಾ? ಈಗ ಇಲ್ಲಿ ನೀವು ಗಮನದಲ್ಲಿಡಬೇಕು ಏನು ಅಂದರೆ, ಒಂದು, ಪಾರ್ಲಿಮೆಂಟರಿ ಸರ್ವೋಚ್ಚತೆಯ ಪರಿಕಲ್ಪನೆ ಯಾವುದು, ವಾಟ್ ಈಸ್ ದ ಐಡಿಯಾ ಆಫ್ ಪಾರ್ಲಿಮೆಂಟರಿ ಸಾವರಿಂಟಿ, ಡಿಫ್ಯಾಕ್ಟೋ ಮತ್ತು ಡಿಜೂರೆ ಸಾವರಿಂಟಿ ಅಂದರೆ ಏನು, ವಾಟ್ ಈಸ್ ಡಿಫ್ಯಾಕ್ಟೋ ಆ್ಯಂಡ್ ಡಿಜೂರೆ ಸಾವರಿಂಟಿ, ನಾಮ ಮಾತ್ರ ಮತ್ತು ನೈಜ ಕಾರ್ಯಾಂಗಗಳು ಅಂದರೆ ಏನು, ವಾಟ್ ಆರ್ ನಾಮಿನಲ್ ಆ್ಯಂಡ್ ರಿಯಲ್ ಎಕ್ಸಿಕ್ಯೂಟಿವ್ ಐಡಿಯಾಸ್, ಇಷ್ಟನ್ನೆಲ್ಲ ನೀವು ಪಾರ್ಲಿಮೆಂಟರಿ ಸರ್ವೋಚ್ಚತೆಯ ವಿವರಣೆಯನ್ನು ಬರೆಯುವಾಗ ನೆನಪಿಟ್ಕೊಳ್ಬೇಕು. ಬ್ರಿಟಿಷ್ ಸಂವಿಧಾನದ ಮುಂದಿನ ಲಕ್ಷಣ ಏಕೀಕೃತ ಸಂವಿಧಾನ. ಅನದರ್ ಫೀಚರ್ ಆಫ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಈಸ್ ಯೂನಿಟರಿ ಕಾನ್ಸ್ಟಿಟ್ಯೂಷನ್. ಏಕೀಕೃತ ಎನ್ನುವಂಥ ಐಡಿಯಾ ಹೇಗಿರ್ತದೆ? ವಾಟ್ ಈಸ್ ದ ಐಡಿಯಾ ಆಫ್ ಯೂನಿಟರಿ ಕಾನ್ಸ್ಟಿಟ್ಯೂಷನ್? ವಿವಿಧ ರಾಜ್ಯಗಳು ಸೇರಿ ಕೇಂದ್ರ ರಚಿಸಲ್ಪಟ್ಟರೆ ಅದು ಸಂಯುಕ್ತ ರಚನೆ. ವೆನ್ ಡಿಫರೆಂಟ್ ಸ್ಟೇಟ್ಸ್ ಕಮ್ ಟುಗೆದರ್ ಆ್ಯಂಡ್ ಫಾರ್ಮ್ ದ ಸೆಂಟರ್, ಇಟ್ ಈಸ್ ಫೆಡರಲ್ ಸ್ಟ್ರಕ್ಚರ್. ಇಲ್ಲಿ ಕೇಂದ್ರದ ರಚನೆಗಿಂತ ಮೊದಲು ರಾಜ್ಯಗಳು ಸಕ್ರಿಯವಾಗಿರುತ್ತವೆ. ಹಿಯರ್ ಸ್ಟೇಟ್ಸ್ ಆರ್ ಮೋರ್ ಆ್ಯಕ್ಟಿವ್ ದ್ಯಾನ್ ದ ಸೆಂಟರ್. ಉದಾಹರಣೆಗೆ ಯು ಎಸ್ ಎ ಮತ್ತು ಭಾರತ. ಇನ್ ಯು ಎಸ್ ಎ ಆ್ಯಂಡ್ ಇಂಡಿಯಾ ವಿ ಹ್ಯಾವ್ ಎ ಫೆಡರಲ್ ಸಿಸ್ಟಮ್. ಆ್ಯಕ್ಚುಲಿ ಯು ಎಸ್ ಎ ಆದ್ದು ಪ್ಯೂರ್ ಫೆಡರಲ್ ಸಿಸ್ಟಮ್, ಶುದ್ಧ ಸಂಯುಕ್ತ ವ್ಯವಸ್ಥೆ. ಭಾರತದ ವ್ಯವಸ್ಥೆಯನ್ನು ಅರೆ ಸಂಯುಕ್ತ ಅಂತ ಹೇಳ್ತಾರೆ, ಇದು ನಾವು ಮುಂದೆ ಕಲಿತೇವೆ. ಆದರೆ ಕೇಂದ್ರವೇ ಅಧಿಕಾರಗಳಲ್ಲಿ ಸಕ್ರಿಯವಾದರೆ, ಇಫ್ ಸೆಂಟರ್ ಈಸ್ ಮೋರ್ ಆ್ಯಕ್ಟಿವ್ ಇನ್ ದ ಎಕ್ಸಸೈಸ್ ಆಫ್ ಪವರ್, ಅದು ಏಕೀಕೃತ ಸಂವಿಧಾನ, ದಟ್ ಈಸ್ ಯೂನಿಟರಿ ಕಾನ್ಸ್ಟಿಟ್ಯೂಷನ್. ಏಕೀಕೃತ ಸಂವಿಧಾನದಲ್ಲಿ ಕೇಂದ್ರದಿಂದ ಅಧಿಕಾರಗಳು ಸ್ಥಳೀಯ ಸರಕಾರಗಳಿಗೆ ಚಲಾಯಿಸಲ್ಪಡುತ್ತವೆ. ಸೆಂಟರ್ ಎಕ್ಸಸೈಸಸ್ ದ ಪವರ್ ಓವರ್ ದ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಸ್ಥಳೀಯ ಸರಕಾರಗಳು ಕೇಂದ್ರ ಸರಕಾರಕ್ಕೆ ಹೊಣೆಗಾರಿಕೆಯನ್ನು ಹೊಂದಿರುತ್ತವೆ. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಈಸ್ ರೆಸ್ಪಾನ್ಸಿಬಲ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಸ್ಥಳೀಯ ಆಡಳಿತಗಳಿಗೆ ಸ್ವಾಯತ್ತತೆಯನ್ನು ಕೊಡುವುದು ಕೇಂದ್ರ. ಆಟೋನಮಿ ಟು ದ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಈಸ್ ಗಿವನ್ ಬೈ ದ ಸೆಂಟರ್. ಈ ಮಾದರಿ ಆಡಳಿತ ಇಂಗ್ಲೆಂಡಿನಲ್ಲಿ ಇದೆ. ದಿಸ್ ಕೈಂಡ್ ಆಫ್ ಸಿಸ್ಟಮ್ ಎಕ್ಸಿಸ್ಟ್ ಇನ್ ಇಂಗ್ಲೆಂಡ್. ಇದನ್ನು ಏನಂತ ಕರೀತಾರೆ? ಯೂನಿಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್, ಯೂನಿಟರಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಕೇಂದ್ರ ಹೆಚ್ಚು ಸಕ್ರಿಯ ರಾಜ್ಯಗಳಿಗಿಂತ. ಅರ್ಥ ಆಯಿತಾ? ಇದನ್ನು ನೀವು ಅರ್ಥ ಮಾಡಿ. ಇನ್ನೊಂದು ಲಕ್ಷಣ ನಮ್ಯ ಸಂವಿಧಾನ, ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ವಾಟ್ ಡು ವಿ ಮೀನ್ ಬೈ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್? ನಮ್ಯ ಸಂವಿಧಾನ ಅಂದರೆ ಏನು? ಸಂವಿಧಾನವನ್ನು ತಿದ್ದುಪಡಿ ಅಥವಾ ಬದಲಾವಣೆ ಮಾಡುವ ವಿಧಾನ ಸರಳವಾಗಿದ್ದರೆ ಅದು ನಮ್ಯ ಸಂವಿಧಾನ. ಇಫ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್ ಈಸಿಲಿ, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಫ್ಲೆಕ್ಸಿಬಿಲಿಟಿ. ನಮ್ಯತೆ, ಸರಳತೆ, ಸುಲಭ. ಸಂಸತ್ತು ಇಂಗ್ಲೆಂಡಿನಲ್ಲಿ ಸಾಮಾನ್ಯ ಕಾನೂನುಗಳನ್ನು ರಚಿಸುವಂತೆ ಹಾಗೂ ಬದಲಾಯಿಸುವಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಇನ್ ಇಂಗ್ಲೆಂಡ್ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಜಸ್ಟ್ ಲೈಕ್ ಇಟ್ ಡ್ರಾಫ್ಟ್ಸ್ ಆ್ಯಂಡ್ ಚೇಂಜಸ್ ಆರ್ಡಿನರಿ ಲಾಸ್. ಸಂಸತ್ತು ಇರುವುದು ಶಾಸನಗಳನ್ನು ಮಾಡಲಿಕ್ಕೆ, ಶಾಸನಗಳನ್ನು ಬದಲಾಯಿಸಲಿಕ್ಕೆ. ಅದೇ ಥರ ಸಂಸತ್ತು ಕೂಡ ಒಂದು ಶಾಶ್ವತ ಸಂವಿಧಾನ ರಚನಾ ಸಮಿತಿ. ಪಾರ್ಲಿಮೆಂಟ್ ಈಸ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಥರ ಅದು ಸಂವಿಧಾನ. ಪಾರ್ಲಿಮೆಂಟ್ ಈಸ್ ಲೈಕ್ ಅ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅದು ಸಂವಿಧಾನವನ್ನು ರಚಿಸುವ, ಬದಲಾಯಿಸುವ ಕಾರ್ಯಗಳನ್ನು ನಿರಂತರ ಮಾಡ್ತಾ ಇರ್ತದೆ. ಇಟ್ ಅಮೆಂಡ್ಸ್ ದ ಕಾನ್ಸ್ಟಿಟ್ಯೂಷನ್ ಕಂಟಿನ್ಯೂಸ್ಲಿ. ಬ್ರಿಟಿಷ್ ಸಂವಿಧಾನದ ನಮ್ಯತೆಯಿಂದ ಏನಾಗಿದೆ? ವಾಟ್ ಹ್ಯಾಪನ್ ಡ್ಯೂ ಟು ದ ಫ್ಲೆಕ್ಸಿಬಿಲಿಟಿ ಆಫ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್? ಬ್ರಿಟಿಷ್ ಸಂವಿಧಾನದ ನಮ್ಯತೆಯಿಂದ ಏನಾಗಿದೆ ಅಂತ ಹೇಳಿದರೆ, ಆ ಸಂವಿಧಾನ ವಿಕಾಸವಾಗಿದೆ. ದಟ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಇವಾಲ್ವ್ಡ್. ಅದನ್ನು ಆ ಕಾರಣಕ್ಕೋಸ್ಕರ ವಿಕಸಿತ ಸಂವಿಧಾನ ಅಂತ ನಾವು ಕರಿತೇವೆ. ಅರ್ಥ ಆಯಿತಾ? ಇದು ಬ್ರಿಟಿಷ್ ಸಂವಿಧಾನದ ನಮ್ಯತೆ.
ಫ್ಲೆಕ್ಸಿಬಿಲಿಟಿ ಆಫ್ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಇದಕ್ಕೆ ಹೋಲಿಸಿದರೆ ಭಾರತ ಮತ್ತು ಯು ಎಸ್ ಎ ಸಂವಿಧಾನಗಳು, ದ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಯು ಎಸ್ ಎ ಆ್ಯಂಡ್ ಇಂಡಿಯಾ ರಿಜಿಡ್ ಅಂತ ಪರಿಗಣಿಸಲ್ಪಡುತ್ತವೆ. ಕಠಿಣ ಸಂವಿಧಾನಗಳು, ಬದಲಾಯಿಸಲು ಕಷ್ಟವಾಗಿರುವ ಸಂವಿಧಾನಗಳು. ಬ್ರಿಟಿಷ್ ಸಂವಿಧಾನ ಬದಲಾಯಿಸಲು ಸುಲಭವಾಗಿರುವ ಸಂವಿಧಾನ. ಸಂವಿಧಾನದ ಬದಲಾವಣೆಯ ಅಧಿಕಾರ ಇರುವುದು ಬ್ರಿಟಿಷ್ ಸಂಸತ್ತಿಗೆ. ಬ್ರಿಟಿಷ್ ಸಂಸತ್ತಿನಲ್ಲಿ ಸಂವಿಧಾನವನ್ನು ಪ್ರಮುಖವಾಗಿ ಬದಲಾಯಿಸುವುದು ಅದರ ಕೆಳಸದನ, ಇಟ್ಸ್ ಲೋವರ್ ಹೌಸ್, ಹೌಸ್ ಆಫ್ ಕಾಮನ್ಸ್, ಸಾಮಾನ್ಯರ ಸಭೆ. ಅದರಲ್ಲಿ ಸಂವಿಧಾನ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.